ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮಗುವಿಗೆ ಹೇಗೆ ಹಾಲು ಕುಡಿಸೋದು, ಯಾವ ಕುಡಿಸ್ಬೇಕು ಮತ್ತು ಎಷ್ಟು ಕುಡಿಸ್ಬೇಕು ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಮ ಮಗುವಿಗೆ ಅತ್ಯಂತ ಶ್ರೇಷ್ಠ ಮತ್ತು ಸೂಕ್ತವಾದದ್ದು ಅಂದರೆ ತಾಯಿಯ ಎದೆ ಹಾಲು. ಆದಷ್ಟು ನೀವು ನಿಮ್ಮ ಎದೆ ಹಾಲು ಕುಡಿಸೋಕ್ಕೆ ಟ್ರೈ ಮಾಡಿ. ನಿಮ್ಮ ಎದೆ ಹಾಲಿನಲ್ಲಿ ಅತ್ಯಧಿಕವಾದ ರೋಗ ನಿರೋಧಕ ಶಕ್ತಿಗಳಿದ್ದು ನಿಮ್ಮ ಮಗುವಿನ ಇಮ್ಯೂನ್ ಸಿಸ್ಟಮ್ ಏನಿರ್ತಾರೆ ಅದನ್ನು ಸ್ಟ್ರಾಂಗ್ ಮಾಡುತ್ತೆ. ಅಂದರೆ ಸಣ್ಣ ಪುಟ್ಟಕ್ಕೆಲ್ಲ ಪದೇ ಪದೇ ಹುಷಾರು ಬೀಳೋದಿಲ್ಲ ಮತ್ತು ಅದರ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಎದೆ ಹಾಲು ಕುಡ್ಸೋಕ್ಕೆ ಆಗದಿರೋಂಥ ಏನಾದರೂ ಸಿಚುವೇಷನ್ ಬಂತು ಅಂದರೆ ಅವಾಗ ಮಾತ್ರ ಫಾರ್ಮುಲಾ ಮಿಲ್ಕ್ ಕೊಡಿ. ಅದು ಬಿಟ್ಟು ಹಸು ಹಾಲು ಕುಡಿಸೋದಾಗಲಿ ಇಲ್ಲ ಜ್ಯೂಸ್ ಕುಡಿಸೋದಾಗಲಿ ನೀರು ಕುಡಿಸೋದಾಗಲಿ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಮಗುವಿನ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ಯಾವಾಗ ಹಾಲು ಕುಡಿಸ್ಬೇಕು ನಿಮ್ಮ ಮಗುವಿಗೆ? ನಿಮ್ಮ ಮಗು ಹಸು ಆಯಿತು ಅಂತಂದರೂ ಒಂದಿಷ್ಟು ಸನ್ನೆ ಮಾಡ್ತಿರುತ್ತೆ. ಇವಾಗ ಕೈ ಚೀಪೋದಾಗಲಿ ಇಲ್ಲ ಕೈನ ಬಾಯಿ ಹತ್ರ ಒಯ್ಯೋದಾಗಲಿ ಇಲ್ಲ ಒಂಚೂರು ಹಿಂಗೆ ತುಟಿ ನೆಕ್ಕೋದಾಗಲಿ ಈ ರೀತಿ ಎಲ್ಲ ಮಾಡ್ತಿರುತ್ತೆ. ಆ ಸೈನ್ಸ್ನ ನೀವು ಅಬ್ಸರ್ವ್ ಮಾಡಿ ಇಟ್ಕೊಳ್ಳಿ. ಅದೇನಾದರೂ ಕಣ್ಣು ಬಂತು ಅಂತಂದರೆ ನೀವು ಅವಾಗ ತಕ್ಷಣ ಹಾಲು ಕುಡಿಸಿ. ಅದು ಫುಲ್ ಹಿಂಗೆ ಆರಾಮವಾಗಿ ಹಾಲು ಕುಡಿಯುತ್ತೆ. ಅದು ಇದೆಲ್ಲ ಸನ್ನೆ ಎಲ್ಲ ಮುಗಿದಾದ್ಮೇಲೆ ಲಾಸ್ಟಿಗೆ ಹಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಎಲ್ಲ ಹಳಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಕುಡ್ಸೋಕ್ಕೆ ಹೋದ್ರಿ ಅಂತಂತಂದರೆ ಅದು ಕಂಪ್ಲೀಟಾಗಿ ಕುಡಿಯುವುದೇ ಇಲ್ಲ. ಅದಕ್ಕೆ ಸಾಕಾಗಿ ಸಾಕಾಗಿ ಸ್ವಲ್ಪ ಕುಡಿದು ಅಷ್ಟಕ್ಕೆ ಬಿಟ್ಟು ಮಲ್ಕೊಂಡ್ಬಿಡುತ್ತೆ. ಈ ಒಂದಿಷ್ಟು ಸೈನ್ಸ್ ಅಬ್ಸರ್ವ್ ಮಾಡಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಮಗು ಯಾವಾಗ್ಲೂ 2-3 ತಾಸಿಗೊಮ್ಮೆ ಹಾಲು ಕುಡಿಸ್ತಾ ಬನ್ನಿ. ಅಂದರೆ ಇವಾಗ ಸ್ಟಾರ್ಟಿಂಗ್ ನಿಮ್ಮ ಬಾಳೆ ಮಲ್ಕೊತಿರುತ್ತೆ, ಅದಕ್ಕೆ ಹಸು ಅದು ಇನ್ನೂ ಅಷ್ಟೊಂದು ಗೊತ್ತಾಗ್ತಿರಲ್ಲ. ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅದಕ್ಕೆ ಎಬ್ಬಿಸಿ ಹಾಲು ಕುಡಿಸ್ಬೇಕಾಗುತ್ತೆ. ಹೋಗ್ತಾ ಹೋಗ್ತಾ ಅದಕ್ಕೆ ಸ್ವಲ್ಪ ತಿಳುವಳಿಕೆ ಬಂತು ಅಂತ ಹಸು ಅದು ಗೊತ್ತಾಗ್ತೈತಿ, ಅವಾಗ ಅದು ಎದ್ದೇಳುತ್ತೆ ಅಳುತ್ತೆ, ಅದನ್ನು ನೋಡ್ಕೊಂಡು ನೀವು ಕುಡಿಸ್ಬೋದು. ಆದರೆ ಸ್ಟಾರ್ಟಿಂಗಲ್ಲಿ ಏನಿರುತ್ತಲ್ಲ ಅದಕ್ಕೆ ಇನ್ನೂ ಅಷ್ಟೊಂದು ಗೊತ್ತಾಗದೇ ಇರೋ ಟೈಮಲ್ಲಿ ನೀವು ಟೈಮ್ನ ನೋಡಿಕೊಂಡು 2.5-3 ತಾಸಿಗೊಮ್ಮೆ ಆದ್ರೂ ಹಾಲು ಕುಡಿಸ್ಲೇಬೇಕಾಗುತ್ತೆ. ಒಂದು ಬಾರಿ ಹಾಲು ಕುಡಿಸ್ತಿದ್ರಿ ಅಂತಂದರೆ ಅಟ್ಲೀಸ್ಟ್ 10 ನಿಮಿಷ ಆದ್ರೂ ಕುಡಿಸ್ಬೇಕಾಗುತ್ತೆ. ಕೆಲವೊಂದು ಬಾರಿ 5 ನಿಮಿಷಕ್ಕೆ ಸಾಕು ಮಾಡುತ್ತೆ, ಕೆಲವೊಂದು ಬಾರಿ 40 ನಿಮಿಷದವರೆಗೂ ಕುಡಿಯುತ್ತೆ, ಪರವಾಗಿಲ್ಲ, ಎರಡೂ ನಾರ್ಮಲ್. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, 45 ನಿಮಿಷಕ್ಕಿಂತ ಹೆಚ್ಚು ಕುಡಿತಿರುತ್ತೆ ಒಂದು ಮಗು. ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ಇರೋ ಎದೆ ಹಾಲು ಅದಕ್ಕೆ ಸಾಕಾಗ್ತಿಲ್ಲ ಅಂತ ಅರ್ಥ. ಅಂಥದ್ದೇನಾದ್ರೂ ನಿಮ್ಗೆ ಕಾಣಿಸ್ತು ಅಂತಂದರೆ ನೀವು ತಕ್ಷಣ ಡಾಕ್ಟರ್ ಹತ್ರ ಹೋಗಿ. ಅಂದ್ರೆ ಅದಕ್ಕೆ ಏನಾದರೂ ಒಂದು ಸಜೆಷನ್ ಅಥವಾ ಆಲ್ಟರ್ನೇಟಿವ್ ಏನಾದರೂ ಡಾಕ್ಟರ್ ಕೊಡ್ತಾರೆ. ನೀವು ವಿಟಾಮಿನ್ ಡಿ ಸಪ್ಲಿಮೆಂಟ್ಸ್ ತೊಗೋತಾ ಬನ್ನಿ. ಅಂದರೆ ನಿಮ್ಮ ಎದೆ ಹಾಲಿನಲ್ಲಿ ವಿಟಾಮಿನ್ ಡಿ ಕಂಟೆಂಟ್ ಇರೋದಿಲ್ಲ, ಇದು ಸೂರ್ಯನ ಕಿರಣಗಳಿಂದ ಮಾತ್ರ ಸಿಗ್ತಿರುತ್ತೆ. ಈ ವಿಟಾಮಿನ್ ಡಿ ಮಗುವಿನ ದೇಹದೊಳಗೆ ಹೋಗಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಅಂತ ರಂಜಕಗಳನ್ನ ಉತ್ಪತ್ತಿ ಮಾಡುತ್ತೆ. ಇದು ಮಗುವಿನ ಎಲುಬುಗಳು ಮತ್ತು ಮೂಳೆಗಳು ಸ್ನಾಯುಗಳನ್ನು ಬಲಿಷ್ಠ ಮಾಡಲು ಸಹಾಯ ಮಾಡುತ್ತೆ. ಆದ್ದರಿಂದ ನೀವು ಸ್ಟಾರ್ಟಿಂಗ್ ಅಟ್ಲೀಸ್ಟ್ 6 ತಿಂಗಳವರೆಗಾದ್ರೂ ಈ ವಿಟಾಮಿನ್ ಡಿ ಸಪ್ಲಿಮೆಂಟ್ಸ್ ತೊಗೋತಾ ಬನ್ನಿ. ಮತ್ತು ಎವ್ರಿ ಟೈಮ್ ಹಾಲು ಕುಡಿಸ್ತಿರ್ತಿರಲ್ಲ, ಆ ಮೂಮೆಂಟನ್ನ ಎಂಜಾಯ್ ಮಾಡಿ. ಅಂದರೆ ನೀವು ಖುಷಿಯಿಂದಾಗಿರಿ, ಮತ್ತು ನಿಮ್ಮ ಮಗುಗೂ ಹಿಂಗೆ ಹಾಡು ಹೇಳ್ತಾ ಕುಡಿಸೋದಾಗಲಿ ಇಲ್ಲ ಕತೆ ಹೇಳ್ತಾ ಕುಡಿಸೋದಾಗಲಿ ಇಲ್ಲ ಏನಾದರೂ ಶ್ಲೋಕ, ನಿಮ್ಮದೇ ಏನಾದರೂ ಒಂದು ಹಾಬಿ ಇರುತ್ತಲ್ಲ, ಆ ಹಾಬಿನ ಅದಕ್ಕೆ ಅದ್ರ ಮುಂದೆ ಎಕ್ಸ್ಪ್ರೆಸ್ ಮಾಡ್ಕೊತ ಕುಡಿಸೋದ್ರಿಂದ ಅದಕ್ಕೂ ಒಂದು ಖುಷಿ ಸಿಗುತ್ತೆ, ನಿಮಗೂ ಒಂದು ಖುಷಿ ಸಿಗುತ್ತೆ. ಇದರಿಂದ ನಿಮ್ಮದು ಮತ್ತು ನಿಮ್ಮ ಮಗುವಿನ ಮಧ್ಯದಲ್ಲಿರೋ ಬಾಂಧವ್ಯ ಕೂಡ ಹೆಚ್ಚಾಗುತ್ತೆ. ಇದಿಷ್ಟು ನಿಮ್ಮ ಮಗು ಹೇಗೆ ಹಾಲು ಕುಡಿಸ್ಬೇಕು ಮತ್ತು ಯಾವಾಗ ಹಾಲು ಕುಡಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೇನೆ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.